ಪ್ರಪಂಚದಲ್ಲಿನೇ ರಿಚೆಸ್ಟ್ ಟೆಂಪಲ್ ಯಾವುದು ಅಂತ ಯಾರನ್ನಾದರೂ ಕೇಳಿದ್ರೆ ಮೊದಲು ತಿರುಪತಿ ಅಂತಿದ್ರು 2011 ರ ನಂತರ ಯಾರನ್ನೇ ಕೇಳಿದ್ರೂ ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ ಅಂತಾರೆ ಯಾಕಂದ್ರೆ ಆ ಟೆಂಪಲ್ನ ಸೀಕ್ರೆಟ್ ವಾಲ್ ಗಳನ್ನು ಗವರ್ನಮೆಂಟ್ ತೆಗಿಬೇಕು ಅಂತ ನಿರ್ಧಾರ ಮಾಡಿದ್ರು ಆ ದೇವಸ್ಥಾನದಲ್ಲಿರೋ ಬಂಗಾರದ ಬೆಲೆ 150,000 ಕೋಟಿಗೂ ಮೀರಿದೆ ಅಂತ ಅಂದಾಜು ಮಾಡಲಾಗಿದೆ ಅದು ಕೇವಲ ಅಲ್ಲಿದ್ದ ಬಂಗಾರದ ವೇಟ್ನ ಲೆಕ್ಕದಲ್ಲಿ ಮಾತ್ರ ಹೇಳ್ತಿರೋದು ಆದರೆ ಅಲ್ಲಿ ನಿಜಕ್ಕೂ ಇದ್ದಿದ್ದೆಲ್ಲ ಆಂಟಿಕ್ ಪೀಸಸ್ ಏನ್ಷಿಯಂಟ್ ಪ್ರಾಪರ್ಟೀಸ್ ಬೇರೆ ಇಂಥ ಪ್ರಾಪರ್ಟೀಸ್ಗೆ ಇನ್ನೂ ಹೆಚ್ಚಿನ ಬೆಲೆ ಇರುತ್ತೆ ಆದರೂ ಆ ದೇವಸ್ಥಾನಕ್ಕೆ ಅಷ್ಟೊಂದು ಬಂಗಾರ ಎಲ್ಲಿಂದ ಬಂತು ಆ ದೇವಸ್ಥಾನನ ಕಟ್ಟಿದ್ಯಾರು ಅಲ್ಲಿದ್ದ ಸೀಕ್ರೆಟ್ ವಾಲ್ ಬಗ್ಗೆ ಗೊತ್ತಾಗಿದ್ದು ಹೇಗೆ ಇಷ್ಟು ದಿವಸ ಆದರೂ ಆ ದೇವಸ್ಥಾನದಲ್ಲಿರೋ ಕೊನೆ ಡೋರನ್ನು ಓಪನ್ ಮಾಡೋ ಪ್ರಯತ್ನನ ಸರ್ಕಾರ ನಿಲ್ಲಿಸಿದ್ದು ಯಾಕೆ ಒಂದು ವೇಳೆ ಆ ಡೋರ್ನಲ್ಲಿರೋ ನಾಗಬಂಧನಕ್ಕೆ ಸರ್ಕಾರ ಭಯ ಬಿದ್ದಿತ್ತ ಅಸಲು ನಾಗಬಂಧನ ಅಂದ್ರೇನು ನಮ್ಮ ಪೂರ್ತಿ ದೇಶನ ದೋಚಿದ್ದ ಮೊಘಲರು ಮತ್ತು ಬ್ರಿಟಿಷರು ಆ ದೇವಸ್ಥಾನದ ಆಭರಣಗಳನ್ನು ದೋಚೋಕೆ ಯಾಕಾಗಲಿಲ್ಲ ಅಲ್ಲಿದ್ದ ಆಭರಣಗಳನ್ನು ದೇಶದ ಡೆವಲಪ್ಮೆಂಟ್ಗಾಗಿ ಯಾಕೆ ಇವಾಗ ಯೂಸ್ ಮಾಡ್ತಾ ಇಲ್ಲ ಹೋಗಲಿ ಪ್ರೆಸೆಂಟ್ ಆ ಟ್ರೆಷರ್ ಇವಾಗ ಯಾರ ಹ್ಯಾಂಡ್ ಓವರ್ನಲ್ಲಿದೆ ಇಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನೋಡ್ತಾ ಹೋಗೋಣ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ ಕೊನೆ ತನಕ ನೋಡಿ ಮೊದಲನೇ ಸರ್ತಿ ನಮ್ಮ ಚಾನಲನ್ನು ಯಾರಾದರೂ ನೋಡ್ತಾ ಇದ್ದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ ಆರಿಜಿನ್ ಇನ್ನೂ ಯಾರಿಗೂ ಕರೆಕ್ಟಾಗಿ ಗೊತ್ತಿಲ್ಲ ಆದರೆ ಒಂದು ಬ್ಯಾಕಪ್ ಸ್ಟೋರಿ ಮಾತ್ರ ಇದೆ ವಿಲ್ವ ಮಂಗಲಾತ ಸ್ವಾಮಿಯಾರನ್ನೋ ವಿಷ್ಣು ಭಕ್ತರೊಬ್ಬರು ವಿಷ್ಣುವಿನ ದರ್ಶನಕ್ಕಾಗಿ ತುಂಬ ದಿವಸಗಳಿಂದ ಪೂಜೆ ಪುನಸ್ಕಾರಣ ಮಾಡ್ಕೊಂಡು ಬರ್ತಿದ್ರು ಆತನ ಭಕ್ತಿಗೆ ಮೆಚ್ಚಿದ ವಿಷ್ಣು ಚಿಕ್ಕ ಹುಡುಗನ ವೇಷದಲ್ಲಿ ಆ ಭಕ್ತನಿಗೆ ಕಾಣಿಸ್ಕೊಂಡಿದ್ರು ಆ ಹುಡುಗನ ಮುಖದಲ್ಲಿ ಏನೋ ತೇಜಸ್ಸು ಕಂಡ ಆ ಭಕ್ತ ಆ ಮಗುವಿಗೆ ತಂದೆ ತಾಯಿ ಇಲ್ಲ ಅಂತ ತಿಳಿದ್ಮೇಲೆ ನೀ ನನ್ನ ಜೊತೆನೇ ಇರಬೇಕಂತ ಹೇಳಿದ್ರಂತೆ ಆಗ ಆ ಹುಡುಗನು ಕೂಡ ಒಂದು ಕಂಡೀಷನ್ ಮೇಲೆ ಆ ಸ್ವಾಮೀಜಿ ಜೊತೆ ಇರೋದಕ್ಕೆ ಒಪ್ಕೊಂಡಿದ್ದ ಆ ಹುಡುಗ ಹಾಕಿದ್ದ ಕಂಡೀಷನ್ ಏನು ಗೊತ್ತಾ ನೀನು ಯಾವತ್ತಾದರೂ ನನ್ನ ಮೇಲೆ ಕೋಪ ಮಾಡಿಕೊಂಡಿದ್ದೇ ಆದರೆ ಆ ದಿವಸ ನಾನು ಇಲ್ಲಿಂದ ಹೊರಟೋಗ್ತೀನಿ ಅಂತ ಹೇಳಿದ್ದ ಆಗ ಆ ಸ್ವಾಮೀಜಿ ಕೂಡ ಏನೋ ಚಿಕ್ಕ ಹುಡುಗ ಹೇಳ್ತಾನೆ ಅಂತ ತಿಳ್ಕೊಂಡಿದ್ರು ಅವತ್ತಿನಿಂದ ಆ ಹುಡುಗ ಎಷ್ಟೇ ಚೇಷ್ಟೆ ಮಾಡಿದ್ರೂ ಸ್ವಾಮೀಜಿ ಸುಮ್ಮನೆ ಇರ್ತಾಯಿದ್ರು ಆದರೆ ಒಂದು ದಿವಸ ಮಹಾವಿಷ್ಣುವಿನ ಪೂಜೆ ನಡೀತಿರ್ಬೇಕಾದ್ರೆ ಆ ಹುಡುಗ ಸುಮ್ಮನೆ ಇರ್ದಿರ ತನ್ನ ಚೇಷ್ಟೆಗಳಿಂದ ಪೂಜೆಗೆ ತೊಂದರೆ ಮಾಡ್ತಿದ್ದ ಚಿಕ್ಕ ಹುಡುಗನ್ನ ಎಷ್ಟೊಂತ ಸಹಿಸ್ಕೊಂಡ್ರು ಸ್ವಾಮೀಜಿಗಳು ಪೂಜೆ ವಿಷಯದಲ್ಲಿ ತಡೆಯೋಕ್ಕಾಗಲಿಲ್ಲ ಕೋಪಗೊಂಡು ಗದರಿದ್ರು ಆಗ ಆ ಹುಡುಗ ಅಲ್ಲಿಂದ ಇದ್ದಕ್ಕಿದ್ದಂತೆ ಮಾಯ ಆಗಿದ್ದ ಸ್ವಾಮೀಜಿಗಳು ಮಗು ಕೋಪ ಮಾಡಿಕೊಂಡು ಇಲ್ಲೇ ಎಲ್ಲ ಇರಬೇಕು ಅಂತ ತಿಳ್ಕೊಂಡು ಹುಡುಕ್ಲಿಕ್ಕೆ ಶುರು ಮಾಡಿದ್ರು ಎಲ್ಲಿ ಹುಡುಕಿದ್ರೂ ಇಲ್ಲ ಧಾರಾಕಾರವಾದ ಮಳೆ ಗುಡುಗು ಮಿಂಚು ಮುಗಿಲೆತ್ತರದ ಆಕಾಶದಿಂದ ಒಂದು ಧ್ವನಿ ಕೇಳಿಬಂತು ಆ ಧ್ವನಿಯಲ್ಲಿ ಗೊತ್ತಾಗಿದ್ದೇನೆಂದರೆ ಆ ಹುಡುಗನೇ ವಿಷ್ಣು ಪರಮಾತ್ಮ ಅಂತ ತುಂಬ ಬೇಜಾರು ಮಾಡಿಕೊಂಡು ಸ್ವಾಮಿಗಳು ತನ್ನ ತಪ್ಪನ್ನು ಕ್ಷಮಿಸು ಅಂತ ಮತ್ತೆ ದರ್ಶನಕ್ಕಾಗಿ ಕೇಳಿದ್ರು ಆಗ ಆಕಾಶವಾಣಿಯಿಂದ ಧ್ವನಿ ಏನು ಬಂತು ಅಂದರೆ ಆ ಹುಡುಗ ಬಂದು ಅನಂತ ಕಾಡಿನಲ್ಲಿರ್ತಾನೆ ಬೇಕಿದ್ರೆ ಹೋಗಿ ದರ್ಶನ ಪಡೆದು ಪುನೀತನಾಗು ಅಂತ ಹೇಳಿದರು ಕಾಡಿನಲ್ಲಿ ಹುಚ್ಚನಂತೆ ಹುಡುಕಾಡಿದ್ರು ಸ್ವಾಮಿಗಳು ಕೊನೆಗೂ ಆ ಹುಡುಗನ ದರ್ಶನ ಆಯಿತು ಆ ಹುಡುಗ ಸ್ವಾಮಿನ ನೋಡ್ತಿದ್ದಂಗೆ ಮರದಲ್ಲಿ ನಗು ನಗುತ್ತೇನೆ ಓಡೋಗಿ ಐಕ್ಯನಾಗಿದ್ದ ಆಗ ಆ ಮರ ಕೆಳಗೆ ಬಿದ್ದು ಉದ್ದವಾಗಿ ಅನಂತಶಯನ ಮೂರ್ತಿಯಾಗಿತ್ತು ಅಂದರೆ ಶೇಷನಾಗನ ಮೇಲೆ ನಿದ್ರಿಸುತ್ತಿರೋ ಮಹಾವಿಷ್ಣುವಿನ ಅವತಾರ ಆಗಿತ್ತು ಅವತ್ತಿನಿಂದ ಆ ಸ್ವಾಮೀಜಿ ಅಲ್ಲೇ ಪೂಜೆಗಳನ್ನು ಮಾಡಿಕೊಂಡು ಕಾಲ ಕಳೀತಿದ್ರು ಮುಂದಿನ ದಿನಗಳಲ್ಲಿ ಆ ಸ್ವಾಮೀಜಿಯ ಹೆಸರಲ್ಲೇ ಆ ಸ್ಥಳಕ್ಕೆ ತಿರು ಅನಂತಪುರಂ ಅಂತ ಹೆಸರು ಬಂತು ಕಾಲಕ್ರಮೇಣ ಅದು ತಿರುವನಂತಪುರಂ ಆಯಿತು 8th century ಚೇರಾಸ್ ಕಿಂಗ್ಡಮ್ ಬಂದು ಅಲ್ಲಿ ದೇವಸ್ಥಾನನ ಕಟ್ಟಿದ್ರು ನಂತರ ದಿನಗಳಲ್ಲಿ ಟ್ರಾವೆಂಕೂರ್ ಫ್ಯಾಮಿಲಿ ಬಂದು
ಆ ದೇವಸ್ಥಾನನ ಇನ್ನೂ ಡೆವಲಪ್ಮೆಂಟ್ ಮಾಡಿದರು. ಅವತ್ತಿನಿಂದ ಇವತ್ತಿನವರೆಗೂ ಟ್ರಾವೆಂಕೂರ್ ಫ್ಯಾಮಿಲಿನೇ ದೇವಸ್ಥಾನಕ್ಕೆ ಟ್ರಸ್ಟಿ ಆಗಿದ್ದಾರೆ. 2011 ಮೊದಲು ಅನಂತ ಪದ್ಮನಾಭ ಅನ್ನೋ ಹೆಸರು ಬರೀ ದೇವ್ರ ಹೆಸರು ಅಂತ ಎಲ್ಲರೂ ತಿಳ್ಕೊಂಡಿದ್ರು. ಆದರೆ 2011 ದೇವಸ್ಥಾನದಲ್ಲಿ ಗೋಲ್ಡ್ ಪೈಂಟ್ ಮಾಡೋ ಮಿಷಿನ್ ಸಿಕ್ಕಿತ್ತು. ಆವಾಗಲೇ ಅಲ್ಲಿ ಒಂದು ಡೌಟ್ ಶುರುವಾಯಿತು. ದೇವರ ಒಡವೆಗಳನ್ನು ಇಲ್ಲಿರೋರು ಕದ್ದು ಅದಕ್ಕೆ ಬದಲು ಗಿಲ್ಟ್ ಒಡವೆಗಳಿಗೆ ಬಂಗಾರದ ಪೇಂಟ್ ಹೊಡೆದು ರೀಪ್ಲೇಸ್ಮೆಂಟ್ ಮಾಡಿ ಇಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ರಿಟೈರ್ಡ್ IPS ಆಫೀಸರ್ ಸುಂದರ್ ರಾಜನ್ ಅನ್ನೋರು ಇದರ ಬಗ್ಗೆ ತನಿಖೆ ಆಗಬೇಕು ಅಂತ, ಒಡವೆಗಳು ಪರಿಶೋಧನೆಯೂ ಮಾಡಬೇಕು ಅಂತ ಪಿಟಿಷನ್ ಹಾಕಿದರು. ಕೋರ್ಟ್ ಕೂಡ ಆ ಪಿಟಿಷನ್ನ ಒಪ್ಪಿಕೊಂಡು 7 ಜನರ ಸದಸ್ಯ ಪೀಠಕ್ಕೆ ವರ್ಗಾಯಿಸಲಾಯಿತು. ಆ ಕಮಿಟಿಯ ಕೆಲಸ ಏನಂದರೆ ಅಲ್ಲಿ ಬಂಗಾರದ ಒಡವೆಗಳನ್ನು ಸರಿಯಾಗಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋದು. ಆಗಲೇ ಗೊತ್ತಾಗಿದ್ದು ಆ ದೇವಸ್ಥಾನದ ಕೆಳಗಿರೋ 6 ಡೋರ್ಗಳನ್ನು ಓಪನ್ ಮಾಡಬೇಕು ಅಂತ. ಅಲ್ಲಿ ದೇವಸ್ಥಾನದ ನೆಲಮಳಿಗೆಯಲ್ಲಿ ಒಟ್ಟು 6 ಡೋರ್ಗಳಿದ್ವು. A, B, C, D, E, F ಅಂತ ಮೆನ್ಷನ್ ಮಾಡಿದ್ರು ಒಂದೊಂದು ಡೋರ್ಗೂ. E and F ಡೋರ್ಗಳನ್ನು ಮಾತ್ರ ಅಲ್ಲಿನ ಪೂಜಾರಿಗಳು ವೀಕ್ಲಿ ಒನ್ಸ್ ಓಪನ್ ಮಾಡ್ತಿದ್ರು. ಅಲ್ಲಿ ದೇವರ ಅಲಂಕಾರಿಕ ವಿಗ್ರಹಗಳಿರುತ್ತೆ, ಅದನ್ನು ವೀಕ್ಲಿ 1 ಸರ್ತಿ ಓಪನ್ ಮಾಡ್ತಿದ್ರು. ಇನ್ನು C and D ಡೋರ್ಗಳನ್ನು 1 ವರ್ಷದಲ್ಲಿ 8 ಸರ್ತಿ ಆದರೂ ಟ್ರಾವೆಂಕೂರ್ ರಾಯಲ್ ಫ್ಯಾಮಿಲಿ ಸಮಕ್ಷಮದಲ್ಲಿ ಓಪನ್ ಮಾಡಿ ಅಲ್ಲಿದ್ದ ಆಭರಣಗಳನ್ನು ದೇವರಿಗೆ ಧರಿಸಿ ಪೂಜೆ ಮಾಡ್ತಿದ್ರು. ಇನ್ನು ಉಳಿದಿರೋ A and B ಡೋರ್ಗಳನ್ನು 1880 ಓಪನ್ ಮಾಡಿಲ್ಲ ಅಂತ ಹೇಳ್ತಾರೆ. ಬಟ್ ಅದೇ ಟೈಮ್ನಲ್ಲಿ ಇನ್ನೂ 2 ಡೋರ್ ಇರೋದು ಬಯಲಾಯಿತು, ಅದನ್ನು G and H ಅಂತ ಕನ್ಸಿಡರ್ ಮಾಡಿದರು. 2012 A and B ಡೋರನ್ನ ಓಪನ್ ಮಾಡೋಕ್ಕೆ ಎಷ್ಟೋ ಟ್ರೈ ಮಾಡಿದ್ರು, ಬಟ್ ಅದಾಗಲಿಲ್ಲ. ಬಿ ಡೋರ್ನಂತೂ ಏನೇ ಪ್ರಯತ್ನ ಮಾಡಿದ್ರೂ ಓಪನ್ ಮಾಡೋಕ್ಕಾಗಲೇ ಇಲ್ಲ. ಅದನ್ನು ಬಿಟ್ಟು ಎ ಡೋರನ್ನು ಓಪನ್ ಮಾಡೋಕ್ಕೆ ಹರಸಾಹಸನೆ ಮಾಡಿದ್ರು. ಬಟ್ ಕೊನೆಗೂ ಆಯಿತು, ಒಳಗೆ ಏನೂ ಇರಲಿಲ್ಲ. ಪೂರ್ತಿ ಕ್ಲೀನ್ ಮಾಡಬೇಕಾದ್ರೆ ಗ್ರಾನೈಟ್ ಥರ ಲೆಂತ್ ಪೀಸಸ್ ಕಲ್ಲಿತ್ತು, ಅದನ್ನು ಸ್ವಲ್ಪ ಜರುಗಿಸಿ ಕ್ಲೀನ್ ಮಾಡೋಕ್ಕೆ ಅಂತ ಹೋದಾಗ ಅಲ್ಲಿ ಸುರಂಗ ಇದೆ ಅಂತ ಗೊತ್ತಾಯಿತು. ಒಳಗೆ ಹೋಗಿ ನೋಡಿದ್ರೆ ಅಲ್ಲೇ ಸಿಕ್ಕಿತ್ತು 1,00,000 crore ವ್ಯಾಲ್ಯೂ ಇರುವಂಥ ವಜ್ರ ವೈಡೂರ್ಯಗಳ ರಾಶಿ ರಾಶಿ ಬಿದ್ದಿತ್ತು. ಅದನ್ನು ವ್ಯಾಲ್ಯುವೇಷನ್ ಮಾಡೋಕ್ಕೆ ಗೌರ್ಮೆಂಟ್ಗೆ 4 ತಿಂಗಳು ಬೇಕಾಯಿತು. ಏನೇ ಆದರೂ ಅದರ ವ್ಯಾಲ್ಯೂ ಏನು ಅಂತ ಗೌರ್ಮೆಂಟು ಇವತ್ತಿಗೂ ಕರೆಕ್ಟಾಗಿ ಲೆಕ್ಕ ಕೊಟ್ಟಿಲ್ಲ. ಡೋರ್ ಎನಲ್ಲಿನೇ ಇಷ್ಟೊಂದು ಒಡವೆ ಸಿಕ್ಕಿದ ಮೇಲೆ ಇನ್ನು ಡೋರ್ ಬಿನಲ್ಲಿ ಎಷ್ಟು ಇರಬೇಡ. ಬಟ್ ಏನೇ ಮಾಡಿದ್ರೂ ಡೋರ್ ಬಿನ ಯಾರ ಕೈನಲ್ಲೂ ಓಪನ್ ಮಾಡೋಕ್ಕಾಗಲಿಲ್ಲ. ಕಾರಣ, ಡೋರ್ ಬಿಗೆ ಇರೋದು ನಾಗಬಂಧನ. ಬಿ ಡೋರನ್ನು ಓಪನ್ ಮಾಡೋಕ್ಕೆ ಬಂದಿದ್ದ ಆಫೀಸರ್ಸು ಅದರಲ್ಲಿ ಒಬ್ಬ ಆಫೀಸರ್ನ ತಾಯಿ ಅಕಾಲಿಕ ಮರಣನ ಹೊಂದಿದ್ರು. ಆ್ಯಂಡ್ ಪಿಟಿಷನ್ ಹಾಕಿದ್ದ ಸುಂದರ್ ರಾಜನ್ ಕೂಡ ಅನಾರೋಗ್ಯದಿಂದ ತೀರ್ಕೊಂಡಿದ್ರು. ಓಪನ್ ಮಾಡಬೇಕು ಅಂತ ಟ್ರೈ ಮಾಡಿದಾಗಲೆಲ್ಲ ಏನಾದರೂ ಒಂದು ಅನಾಹುತ ನಡೀತಾನೇ ಇತ್ತು. 2018 ಓಪನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಕೇರಳದಲ್ಲಿ ಫ್ಲಡ್ ಆಯಿತು. ಇದನ್ನೆಲ್ಲ ಮನಗಂಡ ಕೇರಳ ಹೈಕೋರ್ಟು ಡೋರ್ ಬೀನ ತೆಗಿಬಾರ್ದು ಅಂತ ಆರ್ಡರ್ ಮಾಡಿತ್ತು. ಈ ನಾಗಬಂಧನ ಅಂದರೆ ಅಲ್ಲಿನ ಸಂಪತ್ತನ್ನು ವಿಜ್ಞಾನವನ್ನು ಕಾಪಾಡೋದಕ್ಕಾಗಿಯೇ ಆಗಿನ ಕಾಲದ ರಾಜರು ಯಾರ ಕೈಲೂ ಈಸಿಯಾಗಿ ಸಿಕ್ಕಬಾರ್ದು ಅನ್ನೋ ದೃಷ್ಟಿಯಿಂದ ಇಂತಹ ಬಂಧನಗಳನ್ನು ಸೀಕ್ರೆಟಾಗಿ ಇಟ್ಟಿರ್ತಾ ಇದ್ರು. ಇದೇ ಥರನೇ ಇನ್ನೂ ಇದೆ, ಜಲಬಂಧನ, ಕ್ರಿಮಿಬಂಧನ, ನಾಗಬಂಧನ ಎಕ್ಸೆಟ್ರಾ. ಇದನ್ನೆಲ್ಲ ಆಗಲೇ ಅಥರ್ವಣ ವೇದದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಂತಹ ಬಂಧನಗಳನ್ನು ಪೂರ್ವಕಾಲದಲ್ಲಿ ಯುದ್ಧದ ಸಮಯದಲ್ಲಿ ಉಪಯೋಗಿಸ್ತಾ ಇದ್ರು. ಯಾಕಂದರೆ ಯುದ್ಧದಲ್ಲಿ ಗೆದ್ದಿರೋ ರಾಜರು ಅಲ್ಲಿ ಗೆದ್ದಿರೋ ಆಸ್ತಿ, ಒಡವೆ, ಆಭರಣಗಳನ್ನು ಪ್ರಿಸರ್ವ್ ಮಾಡೋದಕ್ಕೆ ಈ ಟೆಕ್ನಾಲಜಿನ ಯೂಸ್ ಮಾಡ್ತಾ ಇದ್ರು. ಕಾಲಕ್ರಮೇಣ ಇಂಥ ಟೆಕ್ನಾಲಜಿ ಮರೆ ಆಗ್ತಾ ಹೋಯಿತು. ನಳಂದ ಯೂನಿವರ್ಸಿಟಿಯಲ್ಲಿ ಇಂಥ ವಿದ್ಯೆಗಳನ್ನು ಹೇಳ್ಕೊಡ್ತಿದ್ರಂತೆ. ಆದರೆ ಆ ಯೂನಿವರ್ಸಿಟಿ ನಾಶ ಆಯಿತು ಅಂತೂ ಎಲ್ರಿಗೂ ಗೊತ್ತಿರದೆ. ಬಟ್ ಅಲ್ಲಿ ಕಲಿತವರು ಕೆಲವರು ಮತ್ತೆ ಅದನ್ನು ಹೇಳ್ಕೊಡೋ ಪ್ರಯತ್ನನೂ ಮಾಡ್ತಿದ್ರು. ಇಲ್ಲಿ ನಾಗಬಂಧನ ಓಪನ್ ಮಾಡಬೇಕು ಅಂದರೆ ಗರುಡ ಬಂಧನ ಕಲ್ತಿರಲೇಬೇಕು, ಹಾಗಿದ್ದರೆ ಮಾತ್ರ ಓಪನ್ ಮಾಡೋಕ್ಕಾಗತ್ತೆ.
ಇದು ಎರಡೂ ಕೋಲಾಕ್ ಸಿಸ್ಟಮ್ ಆಗಿರುತ್ತೆ. ಬಟ್ ಇದನ್ನು ಕಲಿತವರ ಸಂಖ್ಯೆ ತೀರಾ ತೀರಾ ಕಡಿಮೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂದರೆ ಅಷ್ಟು ಈಸಿಯಾಗಿ ಯಾರು ಗರುಡ ಬಂಧನ ಗೊತ್ತಿರೋರು ಅದನ್ನು ನೆಕ್ಸ್ಟ್ ಜನ್ರೇಷನ್ಗೆ ಯಾರೂ ಹೇಳ್ಕೊಟ್ಟಿರಲಿಲ್ಲ. ಯಾಕಂದರೆ ಈ ವಿದ್ಯೆ ಗೊತ್ತಾದರೆ ಮುಂದಿನ ಜನ್ರೇಷನ್ಗೆ ಮಿಸ್ಯೂಸ್ ಮಾಡ್ಕೊಳ್ತಾರೆ ಅನ್ನೋ ಭಯ ಇತ್ತು ಅನಿಸುತ್ತೆ ಅವ್ರಿಗೆ. ಇಲ್ಲಿ ನಾಗಬಂಧನ ಅಂದರೆ ಒಂದು ಸೌಂಡ್ ವೇವ್, ಅದು ವೇವ್ ಪ್ರಕಾರನೇ ಕೆಲಸ ಮಾಡುತ್ತೆ. ಅದು ಒಂದು ವಾಯ್ಸ್ ಫ್ರೀಕ್ವೆನ್ಸಿನಲ್ಲಿ ಹೇಳಬೇಕಾಗತ್ತೆ. ಅದರಿಂದ ಅದ್ರ ಒಳಗೆ ಇರೋ ಮೆಕಾನಿಸಮ್ ಆವಾಗ ಆ್ಯಕ್ಟಿವೇಟ್ ಆಗುತ್ತೆ, ಆಗ ಆ ಡೋರ್ ಲಾಕ್ ಮಾಡಿಕೊಳ್ಳುತ್ತೆ. ಅದು ಆದಮೇಲೆ ಅದೇ ಫ್ರೀಕ್ವೆನ್ಸಿನಲ್ಲಿನೇ ಗರುಡ ಮಂತ್ರನ ಹೇಳಬೇಕಾಗುತ್ತೆ, ಆಗ ಮಾತ್ರ ಅದು ಡೋರ್ ಓಪನ್ ಆಗುತ್ತೆ. ಬೈ ಚಾನ್ಸ್ ಗರುಡ ಮಂತ್ರ ಗೊತ್ತು ಅಂತ ಬೇರೆ ಫ್ರೀಕ್ವೆನ್ಸಿನ ಯೂಸ್ ಮಾಡಿ ಹೇಳಿದ್ರೆ, ಐ ಮೀನ್ ವಾಯ್ಸ್ ಫ್ರೀಕ್ವೆನ್ಸಿ ಬೇರೆ ಏನಾದರೂ ಚೇಂಜ್ ಆಯಿತು ಅಂದರೆ ಅಲ್ಲಿ ಬೇರೆ ಡೋರ್ ಓಪನ್ ಆಗುತ್ತೆ. ಫ್ರೀಕ್ವೆನ್ಸಿ ಬೇರೆ ಡೋರ್ ಇರೋದ್ರಿಂದ ಅಲ್ಲಿ ಆಲ್ರೆಡಿ ಹಾವುಗಳು ಹಿಪ್ನೋಟೈಸ್ ಆಗಿರೋದ್ರಿಂದ ಅಲ್ಲಿದ್ದ ಹಾವುಗಳಿಂದ ಅಲ್ಲಿ ಹೋದವರು ಸಾಯ್ಬೇಕಾಗತ್ತೆ. ಬಟ್ ಇಲ್ಲಿ ಒರಿಜಿನಲ್ ಆಗಿ ಭಯ ಯಾಕೆ ಬೀಳ್ತಾರೆ ಅಂದರೆ ಆ ಡೋರ್ನಿಂದ ವಿಚಿತ್ರವಾದ ಶಬ್ದ ಬರ್ತಾ ಇದೆ ಅಂತಾರೆ. ಒಂದೊಂದು ಸರ್ತಿ ಹಾವುಗಳ ಶಬ್ದ ರೀತಿ ಇದೆ ಅಂತಾರೆ, ಸಮುದ್ರದ ಅಲೆಗಳ ಶಬ್ದ ಇದೆ ಅಂತಲೂ ಕೇಳ್ಪಟ್ಟಿದ್ದೀವಿ. ಅಸಲು ಏನು ಅಂತ ಅನಂತ ಪದ್ಮನಾಭನಿಗೆ ಗೊತ್ತಿರಬೇಕು. ಅಷ್ಟೊಂದು ಪ್ರಮಾಣದಲ್ಲಿ ಅಲ್ಲಿ ಬಂಗಾರ ಹೇಗೆ ಸೆಕ್ಯೂರ್ ಆಯಿತು ಅಂತ ನೋಡೋದಾದರೆ ಯಾವುದೋ ಒಬ್ಬ ರಾಜನಿಂದಾಗಿ ಅಲ್ಲಿ ಬಂಗಾರ ತುಂಬಿಸೋಕ್ಕೆ ಸಾಧ್ಯ ಆಗಲಿಲ್ಲ. ಎಷ್ಟೋ ಭಕ್ತರಿಂದಲೇ ಆವಾಗ ಕಾಣಿಕೆಯಾಗಿ ಕೊಟ್ಟಿದ್ದು ಉಂಟು. ಮುಂದೆ ಆ ಪ್ರದೇಶನ ಪಾಲಿಸಿದ ರಾಜರು ಲೈಕ್ ಚೇರಾಸ್, ಪಾಂಡ್ಯಾಸ್, ಟ್ರಾವೆಂಕೂರ್ ರಾಯಲ್ ಫ್ಯಾಮಿಲೀಸ್, ಕೊಲ್ತರೀಸ್, ಪಲ್ಲವಾಸ್, ಚೋಲಾಸ್, ಇನ್ನೂ ಅನೇಕ ರಾಜರು ಅದೇ ದೇವಸ್ಥಾನದಲ್ಲಿ ತಮ್ಮ ಆಭರಣಗಳನ್ನು ಭದ್ರಪಡಿಸಿದ್ದು ಉಂಟು. 500 BC ಹಿಡಿದು 300 AD ಇಲ್ಲಿ ಕೆಲ ಗ್ರಂಥಗಳಲ್ಲಿ ಆ ದೇವಸ್ಥಾನನ ಗೋಲ್ಡನ್ ಟೆಂಪಲ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಲ್ಲಿ ಅನೇಕ ವಜ್ರ ವೈಡೂರ್ಯ ಇರೋದ್ರಿಂದ ಅದರ ಬಗ್ಗೆ ಉಲ್ಲೇಖ ಕೂಡ ಇದೆ. ಮಹಾರಾಣಿ ಗೌರಿ ಲಕ್ಷ್ಮೀಬಾಯಿ ಬಂದು ಬೇರೆ ಬೇರೆ ದೇವಸ್ಥಾನದ ಸಂಪತ್ತನ್ನು ಇಲ್ಲಿ ಸೇಫ್ಟಿ ಇರೋದ್ರಿಂದ ಇಟ್ಟಿದ್ದಾರೆ ಅಂತಲೂ ಇದೆ. ಟ್ರಾವೆಂಕೂರ್ ರಾಜರು ಕೂಡ ನಮ್ಮ ಮೈಸೂರು ಸಂಸ್ಥಾನದಿಂದ ದೂರ ಆಗಿದ್ದ ಅನೇಕ ರಾಜರಿಗೆ ಪ್ರೊಟೆಕ್ಷನ್ ಕೊಟ್ಟಿದ್ರಂತೆ. ಅವರಿಂದ ಬಂದ ಕಾಣಿಕೆನೂ ಕೂಡ ಅಲ್ಲಿ ಭದ್ರಪಡಿಸಿದ್ದಾರೆ ಅಂತಿದೆ. ಇಷ್ಟೆಲ್ಲ ರಾಜರು ಸಾಮಂತರು ಕೊಟ್ಟಿದ್ದ ಅಷ್ಟೊಂದು ಆಭರಣಗಳನ್ನು ಮೊಘಲ್ ಮತ್ತು ಬ್ರಿಟಿಷರ ಕಿವಿಗೂ ಬೀಳ್ದಿರೋ ಥರ ಭದ್ರಪಡಿಸಿದ್ರು. ಅಷ್ಟರ ಮಟ್ಟಿಗೆ ಅಲ್ಲಿ ಡೋರ್ಗಳು ಸೀಕ್ರೆಟ್ ಆಗಿದ್ವು. ಔರಂಗಜೇಬ್ ಕೂಡ ಆ ಜಾಗನ ಅಟ್ಯಾಕ್ ಮಾಡಬೇಕು ಅಂತ ತುಂಬ ದಿವಸದಿಂದ ಕಾಯ್ತಿದ್ದ. ಬಟ್ ಅವನ ಟೈಮು ಹತ್ರ ಬಂದಿತ್ತು, ಅವ್ರ ಕೈಲಿ ಆಗಲಿಲ್ಲ. ಬ್ರಿಟಿಷರಿಗೂ ಗೊತ್ತಾಗದ ಹಾಗೆ ಟ್ರಾವೆಂಕೂರ್ ಫ್ಯಾಮಿಲಿ ಆ ಸಂಪತ್ತನ್ನು ಕಾಪಾಡಿಕೊಂಡು ಬಂದಿತ್ತು. ಇಷ್ಟೆಲ್ಲ ಸಂಪತ್ತು ನಮ್ಮ ದೇಶದ ದೇವಸ್ಥಾನದಲ್ಲಿ ಇರಬೇಕಾದ್ರೆ ನಾವು ಯಾಕೆ ಅದನ್ನು ಜನರ ಒಳತಿಗಾಗಿ ಯೂಸ್ ಮಾಡಬಾರ್ದು ಅಂತ ಡೌಟ್ ಬರ್ಬೋದಲ್ಲ. ಬಟ್ ಅದನ್ನು ಅಷ್ಟು ಈಸಿಯಾಗಿ ಮಾಡೋಕ್ಕಾಗಲ್ಲ. ಯಾಕಂದರೆ ಅದರಲ್ಲಿ ಎರಡು ಪ್ರಾಬ್ಲಮ್ಸ್ ಇದ್ದಾವೆ. ಮೊದಲನೇದು ಪೊಲಿಟಿಕಲ್ ಕರಪ್ಷನ್. ನಮ್ಮ ದೇಶದ ಕರಪ್ಷನ್ ಬಗ್ಗೆ ಚಿಕ್ಕ ಹುಡುಗನ ಕೇಳಿದ್ರು ಹೇಳ್ತಾರೆ. ಆಗಿರಬೇಕಾದ್ರೆ ಯಾವುದೋ ಒಂದು ಟ್ರಸ್ಟಿಗೆ ಸೇರಿದ್ದ ಪ್ರಾಪರ್ಟಿನ ಪೊಲಿಟಿಷಿಯನ್ಸ್ ಕೈಲಿ ಕೊಡೋಕ್ಕೆ ಸುಲಭವಾಗಿ ಅವರು ಒಪ್ತಾರಾ? ಈ ಕಾರಣದಿಂದನೇ ಅವರು ಕೋರ್ಟ್ ಮೆಟ್ಲೇರಿದ್ರು. ಇನ್ನು ಎರಡನೇದು ರಿಲಿಜಿಯಸ್ ಇನ್ಸ್ಟೆಬಿಲಿಟಿ. ನಾನು ಯಾವುದೋ ಪ್ರತ್ಯೇಕ ಮತನ ಟಾರ್ಗೆಟ್ ಮಾಡಿ ಇಲ್ಲಿ ಹೇಳ್ತಾ ಇಲ್ಲ. ನಮ್ಮ ದೇಶ ಯಾವುದೋ ಒಂದು ರಿಲಿಜಿಯಸ್ ಬೋರ್ಡ್ ಆಗಿರ್ಬೋದು, ಅಲ್ಲಿ ಅವರ ದೇವಸ್ಥಾನದಿಂದ ಬಂದ ಇನ್ಕಮನ್ನು ಅವರ ಮತ ಪ್ರಚಾರಕ್ಕೆ ಮತ್ತು ಅವರ ಭಕ್ತರಿಗೆ ಮಾತ್ರ ಯೂಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಯಾವುದೇ ಕಮ್ಯುನಿಟಿ ಆಗಿರ್ಬೋದು. ಇಲ್ಲಿ ಕೂಡ ಆಗಿರೋದು ಅದೇ. ಪದ್ಮನಾಭ ಸ್ವಾಮಿ ಟೆಂಪಲ್ನ ಉದ್ಧಾರಕ್ಕೆ ಮತ್ತು ಅಲ್ಲಿನ ಭಕ್ತರಿಗೆ ಮಾತ್ರ ಯೂಸ್ ಮಾಡಬೇಕು ಅನ್ನೋ ವಾದನ ಮುಂದೆ ಇಟ್ಟಿದ್ದಾರೆ. ಯಾವಾಗ ಕೋರ್ಟ್ ಮೆಟ್ಲೇರ್ತೋ ಅಲ್ಲಿಂದ ಈಚೆಗೆ ಅನಂತ ಪದ್ಮನಾಭನ ಮತ್ತು ಆತನ ಸಂಪತ್ತಿನ ಬಗ್ಗೆ ಹೆಚ್ಚಿನ ಮಾಹಿತಿ ಹೊರಬರಲು ಶುರುವಾಯಿತು. ಆ ದೇವಾಲಯ ವೀಕ್ಷಣೆಗೆ ಬರೋರ ಸಂಖ್ಯೆ ಹೆಚ್ಚಾಯಿತು. ಇಲ್ಲಿ ನೋಡಿ, ದುಡ್ಡಿರೋ ಕಡೆ ಸರ್ಕಾರದ ಕಣ್ಣು ಬೀಳುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ದೇವಾಲಯದ ಹಿಡಿತಕ್ಕಾಗಿ ಸರ್ಕಾರ ಮತ್ತು ಟ್ರಾವೆಂಕೂರ್ ರಾಜವಂಶಸ್ಥರ ನಡುವೆ ತಿಕ್ಕಾಟ ಶುರುವಾಯಿತು. ಅದರ ಪರಿಣಾಮ ನೋಡಿ, ದೇವರ ಕೇಸ್ ಕೂಡ ಕೋರ್ಟು ಮೆಟ್ಲೇರಿತ್ತು. ನಂತರ ಸುಪ್ರೀಂ ಕೋರ್ಟು
ದೇವಾಲಯದ ಉಸ್ತುವಾರಿಯನ್ನು ರಾಜಮನೆತನಕ್ಕೆ ಪುನಃ ಕೊಟ್ಟಿದ್ದಾರೆ. ಆದರೆ ಇನ್ನು ಮುಂದೆ ಅಲ್ಲಿದ್ದ ಅಪಾರ ಸಂಪತ್ತಿಗೆ ಯಾವುದೇ ಕಾರಣಕ್ಕೂ ಧಕ್ಕೆ ಬರದ ಹಾಗೆ ಒಂದು ಸಮಿತಿನ ರಚನೆ ಮಾಡಲಾಗಿದೆ. ಇನ್ನು ಮುಂದೆಯಾದರೂ ನಮ್ಮ ದೇಶದ ಸಂಪತ್ತು ಕಿಡಿಗೇಡಿಗಳ ಕೈಯಿಂದ ಕಾಪಾಡಬೇಕಂದ್ರೆ ಆ ಅನಂತ ಪದ್ಮನಾಭನ ಒಡನೆ ಆಗಿರಬೇಕು.